Hi everyone, welcome back to Needle and Craft. Ivattin video dalli bridal design saree work maartta idini. So design bridal adrunu very easy to work. Andre beginners kuda ee design aaramagi try maadabodu. So hagagi illi ivattin design ge 6 ele silk thread tagondidini jothege needle number 10 ide. And pallu right side indane now design start maadbeku. So idu two steps alli baruvanta bridal design. First step baseline aagirutte. ಈ ಡಿಸೈನ್ ಬೇಸ್ ಲೈನ್ ಇಲ್ಲದೆ ಕೂಡ ಮಾಡ್ಬೋದು ಬಟ್ ವಾಟ್ ಐ ಸಜೆಸ್ಟ್ ಇಸ್ ಆದಷ್ಟು ಬೇಸ್ ಲೈನ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ ಇಟ್ ಗೀವ್ಸ್ ದಟ್ ಈವನ್ ಫಿನಿಶಿಂಗ್ ಲುಕ್ ಲಾಕ್ ಮಾಡಿದ್ಮೇಲೆ ಒನ್ ಚೈನ್ ಹಾಕಿ ಸೊ ಒನ್ ಚೈನ್ ಆದಮೇಲೆ ಮತ್ತೆ ಬಟ್ಟೆಗೆ ಸಿಂಗಲ್ ಕ್ರೋಷಿಯಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು ಸೊ ಒನ್ ಚೈನ್ ಅಷ್ಟು ಗ್ಯಾಪಲ್ಲೇ ನಾವು ಸಿಂಗಲ್ ಕ್ರೋಷಿಯ ಮಾಡ್ಕೊಬೇಕು ಮತ್ತೆ ಒನ್ ಚೈನ್ ಒನ್ ಸಿಂಗಲ್ ಕ್ರೋಷಿ ಸೊ ಈ ರೀತಿ ನಾವು ಒನ್ ಎಂಡಿಂದ ಇನ್ನೊಂದು ಎಂಡ್ ರೀಚ್ ಆಗೋವರೆಗೂ ಇದೇ ಥರ ಒನ್ ಚೈನ್ ಒನ್ ಸಿಂಗಲ್ ಕ್ರೋಷೆ ರೀತಿ ವರ್ಕ್ ಮಾಡಬೇಕು ಸೊ ಈ ಥರ ಬರುತ್ತೆ ಇಟ್ ಹಾರ್ಡ್ಲಿ ಟೇಕ್ಸ್ 10 to 15 ಮಿನಿಟ್ಸ್ ಅನಿಸುತ್ತೆ ಈ ಫಸ್ಟ್ ಸ್ಟೆಪ್ ಅಂದರೆ ಫಸ್ಟ್ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 15 ಮಿನಿಟ್ಸ್ ಇದ್ದರೆ ಸಾಕು ಸೊ ಬೆಟರ್ ಈ 15 ಮಿನಿಟ್ಸನ್ನು ಸ್ಕಿಪ್ ಮಾಡ್ತೀರಾ ಈ ಫಸ್ಟ್ ಸ್ಟೆಪ್ಪನ್ನು ಫಿನಿಶ್ ಮಾಡಿಕೊಂಡು ನೀವು ಸೆಕೆಂಡ್ ಸ್ಟೆಪ್ ವರ್ಕ್ ಮಾಡಿದಾಗ ನಿಮಗೆ ನೀಟಾಗಿ ಡಿಸೈನು ಫಿನಿಷಿಂಗ್ ಬರುತ್ತೆ ಬಿಕಾಸ್ ಯಾವಾಗಲೂ ಫಿನಿಷಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ನೀವು ಯಾವುದೇ ಕ್ಲೈಂಟ್ಸ್ಗೆ ವರ್ಕ್ ಮಾಡಿದ್ರು ಅಥವಾ ನಿಮ್ಮ ಓನ್ ಸಾರೀಸ್ಗೆ ನೀವು ವರ್ಕ್ ಮಾಡಿದ್ರೂ ನೀವು ಯಾವ ರೀತಿ ಡಿಸೈನ್ ವರ್ಕ್ ಮಾಡಿದ್ದೀರಾ ಅಂತ ಮ್ಯಾಟರ್ ಆಗೋದಕ್ಕೆ ಮುಂಚೆ ಆ ಡಿಸೈನು ಎಷ್ಟು ನೀಟಾಗಿ ಫಿನಿಷಿಂಗ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಲ್ಲರೂ ಅದನ್ನೇ ಪ್ರಿಫರ್ ಮಾಡೋದು ನೀಟ್ ಫಿನಿಷಿಂಗ್ ಹಾಗಾಗಿ ಫಿನಿಷಿಂಗ್ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡು ಡಿಸೈನ ಮಾಡ್ಕೊಳ್ಳಿ ಸೊ ಈ ಥರ ನಾನು ಫುಲ್ಲಾಗಿ ಫಿನಿಷ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇವಾಗ ಫಸ್ಟ್ ಸ್ಟೆಪ್ ಆಲ್ಮೋಸ್ಟ್ ಫುಲ್ಲಾಗಿ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ ಸ್ಟೆಪ್ಗೂ ಕೂಡ ನಾನು ಸೇಮ್ ಕಲರ್ ದಾರದಿಂದ ಡಿಸೈನ ಸ್ಟಾರ್ಟ್ ಮಾಡ್ತೀನಿ ಇದು ಕೂಡ 6 ಎಳೆ ಇದೆ ಸ್ಟಾರ್ಟಿಂಗ್ ನಾನು ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೇಮ್ ಪಾಯಿಂಟ್ಗೇ ಒಂದು ಲಾಕನ್ನು ಮಾಡ್ಕೊತೀನಿ ಇದಾದಮೇಲೆ ಫಸ್ಟ್ ಒನ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷಿನ ಮಾಡ್ಕೊಬೇಕು ಸೊ ಈ ರೀತಿ ಸಿಂಗಲ್ ಕ್ರೋಷಿ ಆದಮೇಲೆ ಇಲ್ಲಿಂದ ನಾನು ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ ಸೊ ಸ್ಟಾರ್ಟಿಂಗಲ್ಲೇ ಬೀಡ್ಸ್ ಬರುತ್ತೆ ಸೊ ಈ ರೀತಿ ಕ್ರಿಸ್ಟಲ್ ತೊಗೊಂಡಿದ್ದೀನಿ ಇದು ಬಂದು 6 mm ಸೈಜ್ ಇರುವಂಥ ಕ್ರಿಸ್ಟಲ್ ಬೀಡ್ಸ್ ಸೊ ಫಸ್ಟ್ ಒಂದು ಕ್ರಿಸ್ಟಲನ್ನು ಸ್ಲೈಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಬೇಕು ಸೊ ಕ್ರಿಸ್ಟಲ್ನ ಅಂದರೆ ಬೀಡ್ನ ಲಾಕ್ ಮಾಡಿಕೊಂಡು ಹೀಗೆ ಅದನ್ನು ಪ್ಲೇಸ್ ಮಾಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಈ ಬೀಡನ್ನು ನಾವು ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡಬೇಕು ಸೊ ಇಲ್ಲಿ ಜಸ್ಟ್ ಒನ್ ಚೈನನ್ನು ಸ್ಕಿಪ್ ಮಾಡಿಕೊಂಡೆ ಬಿಕಾಸ್ ಬೀಡ್ ಸೈಜು ಅಷ್ಟೇ ಇತ್ತು ಇನ್ ಕೇಸ್ ನೀವೇನಾದರೂ ಬಿಗರ್ ಸೈಜ್ ಬೀಡ್ ತೊಗೊಂಡ್ರೆ ಅದರ ಪ್ರಕಾರ ನೋಡಿಕೊಂಡು ನೀವು 1 or 2 ಚೈನನ್ನು ಸ್ಕಿಪ್ ಮಾಡಿಕೊಂಡು ಲಾಕ್ ಮಾಡಬೇಕು ಇಲ್ಲಿಂದ ಮತ್ತೆ 3 ಚೈನ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಬರೀ ಒಂದು ಚೈನನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ಗೆ ಇದನ್ನು ಫಿಕ್ಸ್ ಮಾಡ್ಕೊತೀನಿ ಈ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಸೊ ಕುಚ್ಚಿಗೆ ಮುಂಚೆ ಮತ್ತು ಕುಚ್ಚು ಕಟ್ಟಿದ ಆದಮೇಲೆ ಬೀಡ್ ಬರುತ್ತೆ ಸೊ ಹಾಗಾಗಿ 3 ಚೈನ್ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊತೀನಿ ಲಾಕ್ ಆದಮೇಲೆ ಸೇಮ್ ಆ್ಯಸ್ ಫಸ್ಟ್ ಕ್ರಿಸ್ಟಲ್ ಯಾವ ರೀತಿ ನಾನು ಲಾಕ್ ಮಾಡಿಕೊಂಡೆ ಅಂದರೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಇಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡ್ಕೊಬೇಕು ಸೊ ಇನ್ ಬಿಟ್ವೀನ್ 2 ಬೀಡ್ಸ್ ಕುಚ್ಚು ಬರುತ್ತೆ ಸೊ ಈ ರೀತಿ ಬೇಡ ಅಂದರೆ ಬೀಡನ್ನು ನೀವು ಕಂಪ್ಲೀಟ್ಲಿ ಸ್ಕಿಪ್ ಕೂಡ ಮಾಡ್ಕೊಬೋದು ಇಲ್ಲಿಂದ ಆರ್ಚ್ ಮಾಡೋದಕ್ಕೆ ಮತ್ತೆ 4 ಚೈನ್ಸ್ ಹಾಕ್ತಾ ಇದ್ದೀನಿ ಅಂದರೆ 4 ಚೈನ್ ವರ್ಕ್ ಮಾಡಿ ಸೊ ಇಲ್ಲಿ ನೀವು ನೋಡ್ಕೊಬೇಕು 2 1-1 ಚೈನನ್ನು ಸ್ಕಿಪ್ ಮಾಡ್ಕೊಬೇಕಾಗತ್ತೆ ಸೊ 2 ಬ್ಲಾಕನ್ನು ಸ್ಕಿಪ್ ಮಾಡಿಕೊಂಡು 3ನೇ ಬ್ಲಾಕ್ಗೆ ಸಿಂಗಲ್ ಕ್ರೋಷಿಯಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು ನೀವೇನು ನಂಬರ್ ಆಫ್ ಚೈನ್ಸ್ ಹಾಕ್ತೀರಾ ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಆ ಬ್ಲಾಕಿಗೆ ನಾವು ಫಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಬಂತಲ್ವಾ ಮತ್ತು ಇವಾಗ ಇನ್ನೂ ಒಂದ್ಸಲ 4 ಚೈನ್ಸ್ 4 ಚೈನ್ ಹಾಕಿ ಈಗ ನಾವು ಆ ಡಿಸೈನ ಟರ್ನ್ ಮಾಡಿಕೊಂಡು ಇದನ್ನು ವರ್ಕ್ ಮಾಡಬೇಕು ಅಂದರೆ ಟರ್ನ್ ಮಾಡಿ ಬೀಡನ್ನ ನಾನು ಯಾವ ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡ್ಕೊಂಡಿದ್ದೆ ಸೇಮ್ ಅದೇ ಸಿಂಗಲ್ ಕ್ರೋಷಿಗೆ ಇನ್ನೂ ಒಂದು ಸಿಂಗಲ್ ಕ್ರೋಷಿಯನ್ನು ಹಾಕಿಬಿಟ್ಟು ಈ 4 ಚೈನನ್ನು ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಫ್ರಂಟಿಗೆ ಟರ್ನ್ ಮಾಡಬೇಕು ಸೊ ಫ್ರಂಟಿಗೆ ಟರ್ನ್ ಮಾಡಿದಾಗ ನಮಗೆ 2 ಟೈಮ್ಸ್ ಅಲ್ಲಿ 4 ಚೈನ್ಸ್ ಬಂದಿರುತ್ತೆ ನೋಡಿ ಈ ರೀತಿ ಈಗ ನಾವು ಇಲ್ಲಿ ಈ 4 ಚೈನ್ ಗ್ಯಾಪಲ್ಲಿ ಆರ್ಚ್ ಮಾಡೋದು ಅದಕ್ಕೂ ಮುಂಚೆ ಏನು ಮಾಡಬೇಕು 2 ಚೈನ್ಸ್ ಹಾಕಿ
ಈ ಎರಡೂ ಫೋರ್ ಚೈನ್ಸ್ ಏನಿದೆ ಅಲ್ವಾ, ಸೊ ಆ ಎರಡೂ ಫೋರ್ ಚೈನ್ಸನ್ನು ಸೇರಿಸ್ಕೊಂಡು ಡಬಲ್ ಕ್ರೋಷೆಟ್ನ ವರ್ಕ್ ಮಾಡಬೇಕು. ಸೊ ನಾನಿಲ್ಲಿ ಆರ್ಚ್ ಮಾಡೋದಕ್ಕೆ ಡಬಲ್ ಕ್ರೋಷೆಟ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಡಬಲ್ ಕ್ರೋಷೆಟಿಂದ ಆರ್ಚ್ನ ಮಾಡ್ತಾ ಇರೋದು. ನೀವು ಅಷ್ಟೇ ಆದಷ್ಟು ಟ್ರೈ ಟು ವರ್ಕ್ ವಿತ್ ಡಬಲ್ ಕ್ರೋಷೆಟ್, ಬಿಕಾಸ್ ಇಲ್ಲಿ ಟ್ರಿಪಲ್ ಆರ್ಚ್ ಬರುತ್ತೆ ಒಂದ್ರ ಮೇಲೆ ಒಂದು. ಸೊ ಎನಿವೇ ಆರ್ಚು ಟ್ರಿಪಲ್ ಬರೋದ್ರಿಂದ ಅಲ್ಲಿ ವೈಡಾಗೇ ಬರುತ್ತೆ. ಸೊ ನೀವೇನಾದರೂ ಇಲ್ಲಿ ಡಬಲ್ ಕ್ರೋಷೆನ ಸ್ಕಿಪ್ ಮಾಡಿ ಇನ್ ಕೇಸ್ ಟ್ರಿಪಲ್ ಕ್ರೋಷೆಟ್ ವರ್ಕ್ ಮಾಡಿದಾಗ ಆರ್ಚು ಇನ್ನೂ ತುಂಬಾ ವೈಡಾಗಿ ಬರುತ್ತೆ. ಸೊ ತುಂಬ ವೈಡ್ ಇದ್ರೂ ಇಟ್ ಡಸಂಟ್ ಲುಕ್ ವೆರಿ ನೀಟ್. ಹಾಗೆ ಏನಾಗೋ ಚಾನ್ಸಸ್ ಇರುತ್ತೆ, ಆರ್ಚು ವೇವಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಬೆಟರ್ ವರ್ಕ್ ವಿತ್ ಡಬಲ್ ಕ್ರೋಷೆಟ್. ಈ ಫೋರ್ ಚೈನ್ ಗ್ಯಾಪಲ್ಲಿ ಆರಾಮಾಗಿ 10 ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ಬೋದು. ಸೊ ಇಲ್ಲಿ 10 ಡಬಲ್ ಕ್ರೋಷೇಸ್ ಕಂಪ್ಲೀಟ್ ಆಯಿತು. ಮತ್ತು ಇದನ್ನು ಒನ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಬ್ಲಾಕ್ಗೆ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ, ಆರ್ಚ್ ಆದಮೇಲೆ ಒನ್ ಚೈನನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲಾಕ್ಗೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಆರ್ಚ್ ಮಾಡೋದಕ್ಕೆ ಚೈನ್ಸ್ ಹಾಕಬೇಕು. ಸ್ಟಾರ್ಟಿಂಗ್ ನಾವು ಫೋರ್ ಚೈನ್ಸಿಂದ ಆರ್ಚ್ನ ಮಾಡಿದ್ವಿ, ಇಲ್ಲಿ 6 ಚೈನ್ಸ್ ಹಾಕ್ಕೊಂಡು ಹಾಗೆ ಡಿಸೈನ್ನ ಟರ್ನ್ ಮಾಡೋಣ. ಸೊ ಟರ್ನ್ ಮಾಡಿಬಿಟ್ಟು ಇಲ್ಲಿ ಎಕ್ಸಾಕ್ಟ್ಲಿ ಆನ್ ದ ಫೋರ್ತ್ ಡಬಲ್ ಕ್ರೋಷೆಟ್, ಅಂದರೆ 4th ಡಬಲ್ ಕ್ರೋಷೆಟ್ ಮೇಲೆ ಈ 6 ಚೈನನ್ನು ಲಾಕ್ ಮಾಡ್ಕೊಬೇಕು. ಸೊ 4th ಡಬಲ್ ಕ್ರೋಷೆಟ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿ ಸ್ಟಾರ್ಟಿಂಗು 2 ಚೈನ್ಸ್ ಹಾಕ್ಕೊಬೇಕು. 2 ಚೈನ್ಸ್ ಹಾಕಿದ್ಮೇಲೆ ಈಗಷ್ಟೇ ಏನು 6 ಚೈನ್ಸ್ ವರ್ಕ್ ಮಾಡಿದ್ದೀವಿ, ಆ 6 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಷೆಟ್ನ ಮಾಡ್ಕೊಬೇಕು. ಸೊ ಇಲ್ಲಿ ಈ 6 ಚೈನ್ ಗ್ಯಾಪಲ್ಲಿ ನಾನು 14 ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು 14 ಹಾಕಬೇಕು ಅಂತೇನಿಲ್ಲ, ಒಂದು ಅಥವಾ ಎರಡು ಹೆಚ್ಚು ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ಆ ಗ್ಯಾಪ್ ಏನಿದೆ ಅಲ್ವ 6 ಚೈನಿಂದು, ಅದು ಕವರ್ ಆಗಬೇಕು. ಸೊ ಆ ರೀತಿ ನೋಡಿಕೊಂಡು ನೀವು ವರ್ಕ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನೀವು ಎಷ್ಟು ಡಬಲ್ ಕ್ರೋಷೇಸ್ನ ವರ್ಕ್ ಮಾಡಿರ್ತೀರ ಅದನ್ನು ನೋಟ್ ಮಾಡಿಕೊಂಡ್ರೆ ಮತ್ತೆ ನಾವು ನೆಕ್ಸ್ಟ್ ಆರ್ಚ್ ಮಾಡಬೇಕಾದ್ರೆ ಸೇಮ್ ಕೌಂಟಿಂಗ್ಸಲ್ಲಿ ಡಬಲ್ ಕ್ರೋಷೇಸ್ನ ಹಾಕ್ಕೊಬೋದು. ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಮ್ಮಿ, ಈ ರೀತಿ ವರ್ಕ್ ಮಾಡಿದ್ರೆ ಈವನ್ ಆಗಿ ಡಿಸೈನ್ ಬರೋದಿಲ್ಲ. ಸೊ ಬೆಟರ್ ಅದನ್ನು ನೋಟ್ ಮಾಡ್ಕೊಂಬಿಡಿ. ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀರ, ಸೆಕೆಂಡ್ ಆರ್ಚಲ್ಲಿ ಎಷ್ಟು, ಹಾಗೆ ಥರ್ಡ್ ಆರ್ಚಲ್ಲಿ ಎಷ್ಟು ಡಬಲ್ ಕ್ರೋಷೇಸ್. ಸೊ ಅದನ್ನು ನೋಟ್ ಮಾಡ್ಕೊಂಬಿಟ್ರೆ ನಿಮಗೂ ಕೂಡ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗೋಗುತ್ತೆ. ಸೊ 14 ಡಬಲ್ ಕ್ರೋಷೀಸ್ ಕಂಪ್ಲೀಟ್ ಆಯಿತು, ಹಾಗೆ ಆ 6 ಚೈನ್ ಗ್ಯಾಪ್ ಕೂಡ ಕವರ್ ಆಗಿದೆ. ಇಲ್ಲಿಂದ ಮತ್ತೆ 1 ಚೈನನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ 1 ಚೈನ್ ಬ್ಲಾಕಲ್ಲಿ ಈ ಆರ್ಚನ್ನು ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡ್ಕೊತೀನಿ. ಸೊ ಈ ರೀತಿ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. ಮತ್ತು ಅದರ ಮೇಲ್ಗಡೆ ಥರ್ಡ್ ಆರ್ಚ್ ಮಾಡೋದಕ್ಕೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ನಂಬರ್ ಆಫ್ ಚೈನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 8 ಚೈನ್ಸನ್ನು ಹಾಕ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಸೆಕೆಂಡ್ ಆರ್ಚ್ ಮಾಡಬೇಕಾದ್ರೆ 6 ಚೈನ್ಸ್ ವರ್ಕ್ ಮಾಡಿದ್ದೆ, ಇಲ್ಲಿ 8 ಚೈನ್ಸನ್ನು ಹಾಕ್ಕೊಂಡು, ಅಂದರೆ 8 ಚೈನ್ ಹಾಕಿಬಿಟ್ಟು ಡಿಸೈನ್ನ ಟರ್ನ್ ಮಾಡಿಕೊಂಡು ಮತ್ತೆ ಸ್ಟಾರ್ಟಿಂಗಿಂದ 4th ಡಬಲ್ ಕ್ರೋಷೆಟ್ ಮೇಲೆ ಈ 8 ಚೈನನ್ನು ಲಾಕ್ ಮಾಡ್ಕೊಬೇಕು. ಗೊತ್ತಾಯ್ತಲ್ವಾ? ಸೊ ಲಾಕ್ ಮಾಡಿ ಮತ್ತೆ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡೋಣ. ಸೊ ಟರ್ನ್ ಮಾಡಿ ಇಲ್ಲಿ ಒಂದು ಪಿಕೋ ಸ್ಟಿಚ್ ಮಾಡೋಣ ಅಂತ, ಅದಕ್ಕೋಸ್ಕರ 3 ಚೈನ್ಸ್ ಹಾಕ್ಕೊತ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಚೈನ್ಗೆ ಇದನ್ನು ಲಾಕ್ ಮಾಡ್ಕೊತೀನಿ. ಆವಾಗ ನಮಗೆ ಒಂದು ಸ್ಮಾಲ್ ಪಿಕೋ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ಇದು ಆಪ್ಷನಲ್ಲಿದೆ, ಬೇಡ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ 2 ಚೈನ್ಸ್ ಹಾಕಿಬಿಟ್ಟು ಈ 8 ಚೈನ್ಗೆ ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ಬೋದು. ಬಟ್ ನಾನು 2 ಚೈನ್ಸ್ ಬದಲು ಒಂದು ಪಿಕೋ ಮಾಡಿಕೊಂಡು ಅದಾದ ನಂತರ ಈ 8 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಷೇಸ್ನ ಮಾಡ್ತಾ ಇದ್ದೀನಿ. ಸೊ ಈ ಗ್ಯಾಪಲ್ಲಿ ನೀವು 18 ಡಬಲ್ ಕ್ರೋಷೇಸ್ನ ಮಾಡ್ಕೊಳ್ಬೋದು, 17, 18 ಆರ್ 19 ಈ ರೀತಿ ವರ್ಕ್ ಮಾಡ್ಬೋದು. ಬಟ್ ನಾನಿಲ್ಲಿ 18 ಡಬಲ್ ಕ್ರೋಷೇಸ್ನ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಆರ್ಚಿಂದ ಸೆಕೆಂಡ್ ಆರ್ಚ್ಗೆ 4 ಡಬಲ್ ಕ್ರೋಷೇಸ್ ಡಿಫರ್ ಆಗುತ್ತೆ. ಸೇಮ್ ಅದೇ ಥರ ಸೆಕೆಂಡ್ ಆರ್ಚಿಂದ ಥರ್ಡ್ ಆರ್ಚ್ಗೆ ಮತ್ತು 4 ಡಬಲ್ ಕ್ರೋಷೇಸ್ ಡಿಫರ್ ಇರುತ್ತೆ. ಇಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಬೇಕಾದರೆ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಷೇಸ್ನ ಮಾಡ್ಬೋದು. ಸೊ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಬ್ರೈಡಲ್ ಲುಕ್ ಬೇಕು ಅಂತ ಹೇಳಿದ್ರೆ ಎವ್ರಿ ಆಫ್ಟರ್ ಡಬಲ್ ಕ್ರೋಷೇಸ್ ನೀವು ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾನು ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ, ಎಕ್ಸೆಪ್ಟ್ ದಟ್ ಕ್ರಿಸ್ಟಲ್ ಬೀಡ್. ಸೊ ಹಾಗಾಗಿ ವಿತೌಟ್ ಬೀಡ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಅಥವಾ ಇನ್ನೂ ಒಂದು ರೀತಿ ನೀವು ಟ್ರೈ ಮಾಡ್ಬೋದು,
ಫುಲ್ಲಾಗಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಆರ್ಚ್ ಇದೆ ಅಲ್ವಾ, ಸೊ ಅಲ್ಲಿಗೆ ನೀವು ಸ್ಟೋನ್ ಚೈನ್ ಆರ್ ಬಾಲ್ ಚೈನ್ ಈ ರೀತಿ ಯಾವುದಾದ್ರೂ ಚೈನನ್ನು ಒನ್ ಲೇಯರ್ ಆರ್ ಟೂ ಲೇಯರ್ ಅಕಾರ್ಡಿಂಗ್ ಟು ಯುವರ್ ವಿಶ್ ನೀವು ಫ್ಯಾಬ್ರಿಕ್ ಗ್ಲೂಯಿಂದ ಅದನ್ನು ಸ್ಟಿಕ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಎಲ್ಲ ನೀವು ಸ್ಮಾಲ್ ಚೇಂಜಸ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಬೋದು. ಈಗ ಇದು ಕಂಪ್ಲೀಟ್ ಆಯ್ತಲ್ವಾ. ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ಒಂದು ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಬ್ಲಾಕ್ಗೆ ಸಿಂಗಲ್ ಕ್ರೋಷೆಯಿಂದ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಟೂ ಆರ್ಚಸ್ನ ಹೇಗೆ ನಾವು ಒಂದು ಬ್ಲಾಕ್ ಸ್ಕಿಪ್ ಮಾಡಿ ಫಿಕ್ಸ್ ಮಾಡ್ಕೊಂಡ್ವೋ ಇದನ್ನು ಕೂಡ ಅದೇ ಥರ ಮಾಡಬೇಕು. ನೋಡಿ ಈ ರೀತಿ ಡಿಸೈನ್ ಬರುತ್ತೆ, ವೆರಿ ಬ್ಯೂಟಿಫುಲ್ ಡಿಸೈನ್, ಅಟ್ ದ ಸೇಮ್ ಟೈಮ್ ಈಸಿ ಟು ವರ್ಕ್ ಆಲ್ಸೋ, ತುಂಬಾ ಬೇಗ ಮುಗಿಸ್ಕೊಬೋದು. ಇದಾದಮೇಲೆ ನೆಕ್ಸ್ಟ್ ಕ್ರಿಸ್ಟಲ್ ಬೀಡನ್ನು ಆ್ಯಡ್ ಮಾಡಬೇಕು. ಆರ್ಚು ಮುಗಿತಿದ್ದ ಹಾಗೆಯೇ ಮತ್ತೆ ನಾವು ಬೀಡನ್ನು ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ನೀವು ನೋಡ್ಕೊಬೇಕು ಬೀಡ್ ಸೈಜ್ ಮೇಲೆ ಒನ್ ಆರ್ ಟೂ ಬ್ಲಾಕ್ಸನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಕಲ್ಲಿ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು. ನಾನಿಲ್ಲಿ ಜಸ್ಟ್ ಒನ್ ಬ್ಲಾಕನ್ನು ಸ್ಕಿಪ್ ಮಾಡಿದ್ದೀನಿ ಮತ್ತು ತ್ರೀ ಚೈನ್ಸ್ ಹಾಕಿ ಮತ್ತು ಒಂದು ಬ್ಲಾಕನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಒನ್ ಚೈನ್ ಬ್ಲಾಕಲ್ಲಿ ಇದನ್ನು ಫಿಕ್ಸ್ ಮಾಡಿಕೊಂಡೆ. ಇಲ್ಲಿ ಕ್ರಿಸ್ಟಲ್ ಬದಲು ನೀವು ಬೇರೆ ಯಾವ ಥರ ಬೀಡ್ ಬೇಕಾದರೂ ಚೂಸ್ ಮಾಡ್ಕೊಬೋದು. ಗೋಲ್ಡ್ ಬೀಡ್ಸು ಅಥವಾ ನಿಮ್ಮ ಸಾರೀಸಲ್ಲಿ ಸಿಲ್ವರ್ ಸರೀಸ್ ಇದ್ದಾಗ ನೀವು ಸಿಲ್ವರ್ ಬೀಡ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಅಥವಾ ಪರ್ಲ್ಸು ನೀವು ಯೂಸ್ ಮಾಡ್ಬೋದು. ಮತ್ತು ಇವಾಗ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಿಕೊಂಡು ಒನ್ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಇದನ್ನು ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು. ಸೊ ಮತ್ತು ಇಲ್ಲಿಂದ ಆರ್ಚನ್ನು ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡಿದೆ ಅದೇ ಥರ ಬರುತ್ತೆ, ಎಲ್ಲೂ ಕೂಡ ಏನು ಚೇಂಜಸ್ ಇರೋದಿಲ್ಲ. ಆರ್ಚ್ ಮಾಡೋದಕ್ಕೆ ಏನು ಮಾಡಬೇಕು, ಫೋರ್ ಚೈನ್ಸ್ ಹಾಕಿ ಟೂ ಬ್ಲಾಕ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಲಾಕಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಬೇಕು, ಮತ್ತು ಇನ್ನೊಂದು ಸಲ ಫೋರ್ ಚೈನ್ಸನ್ನು ಹಾಕ್ಕೊಬೇಕಾಗತ್ತೆ. ಸೊ ಫ್ರೆಂಡ್ಸ್, ಆರ್ಚ್ ಮಾಡೋದಕ್ಕೆ ಫೋರ್ ಚೈನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಕುಚ್ಚು ಕಟ್ಟೋದಕ್ಕೆ ನಾನು ಬರೀ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಟೈ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ಫೋರ್ ಚೈನ್ಸ್ ವರ್ಕ್ ಮಾಡಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿರೋ ಸಿಂಗಲ್ ಕ್ರೋಷೆ ಏನಿದೆ ಅದರ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಷೆನ ಮಾಡ್ಕೊಬೇಕು. ಅಗೇನ್ ಡಿಸೈನ್ ಆಫ್ ಫ್ರಂಟಿಗೆ ಟರ್ನ್ ಮಾಡಿ ಟೂ ಚೈನ್ಸ್ ಹಾಕ್ಕೊಂಡು ಈ ಎರಡು ಫೋರ್ ಚೈನ್ಸ್ ಏನಿದೆ ಅಲ್ವಾ, ಸೊ ಈ ಎರಡೂ ಚೈನ್ಸನ್ನು ಸೇರಿಸ್ಕೊಂಡು ಡಬಲ್ ಕ್ರೋಷೇಸ್ನ ಮಾಡ್ಕೊಬೇಕು. ಸೊ ಫಸ್ಟ್ ಆರ್ಚ್ ಮಾಡ್ತಾ ಇಲ್ವಾ, ಸೇಮ್ ಕೌಂಟಿಂಗ್ಸಲ್ಲಿ ನಾನು ಎಲ್ಲ ಕಡೆಯೂ ಇದೇ ಥರ ಆರ್ಚನ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫಿನಿಶ್ಡ್ ಲುಕ್, ಈ ರೀತಿ ಬಂದಿದೆ. ವೆರಿ ಎಲಿಗೆಂಟ್ ಡಿಸೈನ್, ಜಾಸ್ತಿ ಬೀಡ್ಸ್ ಇಲ್ಲ, ಬಟ್ ಸ್ಟಿಲ್ ಡಿಸೈನ್ ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಟು ಗಿವ್ ದಟ್ ಎಕ್ಸ್ಟ್ರಾ ಲುಕ್ ನಾನೇನು ಮಾಡಿದ್ದೀನಿ, ಜಸ್ಟ್ ಹಾಗೆ ಪ್ಲೇನ್ ನಾರ್ಮಲ್ ಕುಚ್ಚು ಟೈ ಮಾಡಿಲ್ಲ, ಅದರ ಬದಲು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ರ್ಯಾಪ್ ಮಾಡಿಬಿಟ್ಟು ಕುಚ್ಚನ್ನು ಇಲ್ಲಿ ಟೈ ಮಾಡಿದ್ದೀನಿ. ಜೊತೆಗೆ ನಾನು ಯೂಸ್ ಮಾಡಿರೋಂಥ ಬೀಡ್ ಸೈಜ್ ಬಂದು 12 mm ಇದೆ. ಬೀಡ್ ಸೈಜು ದೊಡ್ಡದಾಗಿರೋದ್ರಿಂದ ಕ್ಲೀನಾಗಿ ಬೀಡ್ ಕವರ್ ಆಗಲಿ ಅನ್ನೋ ರೀಸನ್ಗೆ ನಂಬರ್ ಆಫ್ ಸ್ಟ್ರ್ಯಾಂಡ್ಸಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ 150 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡಿಂದ ಇಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಬೇಡ ಅಂದರೆ ನೀವು ನಾರ್ಮಲ್ ಬೇಬಿ ಕುಚ್ಚು ಕೂಡ ಟೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ, ಖಂಡಿತ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೀವು ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ನೀವು ನನ್ನ ಯಾವ ವೀಡಿಯೋಸ್ನು ಮಿಸ್ ಮಾಡೋದಿಲ್ಲ. ನನ್ನಿಂದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ, ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಆಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.